ನಮಸ್ಕಾರ ರೀ. ಈ ವಾರದ ಮಿಸಳ್ ಹಾಪ್ಚಾಗ ನಿಮಗೆಲ್ಲ ಸ್ವಾಗತ ಅದ. ಇಲ್ಲಿ ನನ್ನ ಪಕ್ಕಕ್ಕಿರುವ ತುಷಾರ್ ಮತ್ತು ಮನನ್ ಏನು ಮಾಡಾಕತ್ತಾರ ಅಂಥೇಳಿ ನಿಮಗೊಂದು ಪ್ರಶ್ನೆ ಮೂಡಿರ್ಬೋದು. ಈ ಎರಡೂ ಮರಿ ಕಲಾವಿದರು ಸದ್ಯಕ್ಕೆ ಅಪ್ಪಟ ಮಣ್ಣಿನ ಗಣಪನ್ನು ತಯಾರು ಮಾಡಾಕತ್ತಾರ. ಯಾಕೆ ಈ ಕತೆ ಹುಟ್ಟಿತು ಅಥವಾ ಗಣಪನ್ನು ಹೆಂಗೆ ಶುರು ಮಾಡಿದರು ಅನ್ನೋದೆಲ್ಲ ಹಳೆ ಸುದ್ದಿ. ಆದರೆ ಇಲ್ಲೊಂದು ಸಕಾರಾತ್ಮಕ ಕಥೆ ಐತಿ. ಅಂದ್ರೆ ವಿಘ್ನ ನಿವಾರಕನಿಗಾದ ವಿಘ್ನಗಳನ್ನು ಬಗೆಹರಿಸಕ್ಕಂತೆ ಇಲ್ಲೊಂದು ಉದ್ಯಮ ಶುರು ಆಯಿತು. ಅದರ ಕತೆ ನಾ ಇವತ್ತಿನ ಜೊತೆ ಹಂಚ್ಕೋತೇನೆ. ಒಂದು 15 ವರ್ಷಗಳಿಂದ ಮಹಾರಾಷ್ಟ್ರದ ಗಣಪತಿಗಳನ್ನು ತಂದು ಕರ್ನಾಟಕದಲ್ಲಿ ಮಾರಾಟ ಮಾಡುವ ಉದ್ಯಮದಲ್ಲಿ ತೊಡಗಿರುವ ಸೂರಜ್ ಪ್ರಕಾಶ್ ಕುಂಠೆ ಅವರು ಇತ್ತಿತ್ತಲಾಗ ಮಣ್ಣಿನ ಗಣಪತಿಗಳನ್ನು ನಮ್ಮ ಹುಬ್ಬಳ್ಳಿಯ ತಾರಿಹಾಳು ಕೇಂದ್ರದೊಳಗೆ ಮಾಡಾಕತ್ತಾರ. ತೀರಾ ನಮ್ಮನೆ ಅಂಗಳದೊಳಗೆ ಗಣಪತಿಯಾಗಿ ಇಲ್ಲೇ ಪೂಜೆಗಳಿರ್ತಾವೆ. ಇದೆಲ್ಲ ಯಾವಾಗ ಶುರುವಾಯಿತು ಅಂತಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಮೇಲೆ ನಿಷೇಧ ಹೇರಿದ ಮೇಲೆ ಪುಣೆಯಿಂದ ಇಲ್ಲಿವರೆಗೂ ಗಣಪತಿಗಳನ್ನು ತರ್ತಿದ್ರು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ತರುವುದು ಬೇರೆ, ಅವು ಹಗುರಿರ್ತಾವೆ, ಅವು ಭಿನ್ನ ಆಗೋದಿಲ್ಲ. ಆದರೆ ಮಣ್ಣಿನ ಗಣಪತಿ ತರಬೇಕಾದ್ರೆ ಏನಾಯಿತು ಅಂತಂದ್ರೆ ಭಿನ್ನ ಆಗ್ತಿದ್ವು. ಅವು ಭಿನ್ನ ಆಗ್ತಿದ್ದು, ಭಾರ ಆಗ್ತಿದ್ದು, ಒಂದೇ ಸಲಗೆ ಹೆಚ್ಚಿಗೆ ತರೋಕ್ಕಾಗ್ತಿರ್ಲಿಲ್ಲ, ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ತಿತ್ತು. ಇದನ್ನೆಲ್ಲ ತಡಿಬೇಕು ಅಂತ ಅಂದ್ರೆ ಇಲ್ಲೇ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡ್ರು. ಹಂಗೆ ಅನಿಸಿದ ಕೂಡಲೇ ಒಂದು 5 ಜನ ಕಾರ್ಮಿಕರನ್ನು ಅಥವಾ 5 ಜನ ಕಲಾವಿದರನ್ನು ತಯಾರು ಮಾಡೋಕ್ಕೆ ಶುರು ಮಾಡಿದರು. ಮಣ್ಣಿನ ಗಣಪತಿ ಮಾಡೋದು ಅಂದ ಕೂಡಲೇ ಅದಷ್ಟು ಸುಲಭದ ಕೆಲಸ ಅಲ್ಲ. ಹದ ಮಾಡುವಷ್ಟೇ ಕಷ್ಟದ ಕೆಲಸ ಏನು ಅಂತಂದ್ರೆ ನಯನಾಜೂಕಿನ ಕುಸುರಿ ಕೆಲಸ. ಈ ನಯನಾಜೂಕಿನ ಕೆಲಸ ಯಾವಾಗಲೂ ಅಪಾರವಾದ ಸಂಯಮ ಮತ್ತು ಸಹನೆಯನ್ನು ಬೇಡ್ತದೆ. ಅದಕ್ಕೆ ಮಹಿಳಾ ಕಲಾವಿದೆಯರೇ ಬೇಕು. ಆದ್ರೆ ಹಿಂಗೆ ಮಹಿಳೆಯರು ಕೆಲಸಕ್ಕೆ ಬೇಕು ಅಂದಾಗ ಕೆಲವು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರಣಗಳು ಅಥವಾ ನಂಬಿಕೆಗಳು, ಅಪನಂಬಿಕೆಗಳು ತೊಡರುಗಾಲು ಹಾಕಾಕತ್ತು. ಮಹಿಳೆಯರು ಮತ್ತು ಗಣಪಗೆ ಭಾಳ ದೂರ. ಗಣಪಗೆ ಗಂಡ್ಮಕ್ಳ ಪೂಜೆ ಮಾಡ್ತಾರೆ, ಹೆಣ್ಮಕ್ಳು ದೂರ ಇರ್ತಾರೆ, ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ದಾಗ ಇಲ್ಲಿರುವ ಹೆಣ್ಮಕ್ಳ ಆತಂಕ ಏನು ಅಂತಂದ್ರೆ ಗಣಪ ಮುಕ್ಕಾದ್ರೆ ಹೆಂಗೆ, ಭಿನ್ನ ಆದ್ರೆ ಹೆಂಗೆ, ಅದು ದೋಷ ಅಂಟ್ಕೊಂಡ್ರೆ ಏನು ಮಾಡೋನು ನಾವು ಅಂತ ಈ ನಂಬಿಕೆ ಅಥವಾ ಅಪನಂಬಿಕೆಯನ್ನು ಮೀರಿ ಅವರಿಗೆ ಒಂದು ಕಲಿಕೆಯ ಹಂತಕ್ಕೆ ತರಬೇಕಾದ್ರೆ ಸೂರಜ್ ಪ್ರಕಾಶ್ ಅವರು ಬಹಳಷ್ಟು ಪಾಠಗಳನ್ನು ಹೇಳಬೇಕಾಯಿತು. ಗಣಪನ ಮಾಡಿದ್ದೇ ಗೌರಿ, ಪಾರ್ವತಿ ತನ್ನ ಮೈಯಿಂದ ಮಾಡ್ತಾಳ, ಮಾಡಿದ್ದು ಹೆಣ್ಮಗಳೇ ಹೌದು. ಆಮೇಲೆ ಕಲಾವಿದರು ಮಾಡೋದು ಬರೀ ಮೂರ್ತಿಗಳನ್ನು. ಒಮ್ಮೆ ಅದು ಜಗುಲಿ ಮೇಲೆ ಪ್ರತಿಷ್ಠಾಪಿತನಾಗಿ ಪೂಜೆ ಆದಮೇಲೆ ದೇವರಾಗ್ತಾರೆ, ಅಲ್ಲಿವರೆಗೂ ನಾವು ಮೂರ್ತಿನೇ ಮಾಡ್ತೀವಿ. ಆ ಮೂರ್ತಿಗಳನ್ನು ಭಿನ್ನವಿಲ್ಲದೆ ಮುಕ್ಕಾಗದೆ ಮಾಡೋದನ್ನು ಕಲಿತ್ರೆ ಸಾಕು, ಮತ್ತು ಅದಕ್ಕೊಬ್ಬರು ತಾಯಿ ಹೃದಯದವರೇ ಇರಬೇಕು ಅಂತ. ಇಷ್ಟೆಲ್ಲ ಹೇಳಿದ ಮೇಲೆ ಒಂದು 5-6 ಜನ ಮಹಿಳಾ ಕಲಾವಿದೆಯರು ಗಣಪನ ಮಾಡೋಕ್ಕೆ ಮುಂದೆ ಬಂದರು. ಗಣಪನ ಮಾಡುವ ಕೆಲಸದೊಳಗೆ ಗಂಡು ಕೆಲಸ, ಹೆಣ್ಣು ಕೆಲಸ ಅಂಥೇಳಿ ಎರಡೆರಡು ಥರ ನಾವು ಬೇರ್ಪಡಿಸ್ಬೋದು. ಹಿಂಗೆ ವಿಭಾಗಿಸೋದು ಹೆಂಗಾರು ಆಗಲಿ. ಈಗ ಇವರ ಕನಸೇನು ಅಂತಂದರೆ ತಾರಿಹಾಳು ಸುತ್ತಮುತ್ತಲಿನ ಮಹಿಳೆಯರು ಬಂದು ಇಲ್ಲಿ ಕಲಾವಿದೆಯರಾಗಿ ಮಾರ್ಪಟ್ಟು ತಮ್ಮ ತಮ್ಮ ಮನೆಯೊಳಗೆ ಗಣಪನ ಉದ್ಯಮವನ್ನು ಆರಂಭಿಸಲಿ ಅನ್ನೋದು. ಈಗ ಅವರು ಈ 3-4 ತಿಂಗಳೊಳಗೆ 5 ಜನರನ್ನು ತಯಾರು ಮಾಡ್ಯಾರ. ಆ 5 ಜನನೂ ಸುಮಾರು 100ಕ್ಕೆ 100ರಷ್ಟು ಅನ್ನೋಕ್ಕಾಗೋದಿಲ್ಲ, 80-85ರಷ್ಟು ಕಲಿತಾರ. ಇನ್ನೊಂದೆರಡು ತಿಂಗಳದ್ರೊಳಗೆ ನಕ್ಕಿ ಪೂರ ಕಲಿತಾರವ್ರು. ಅದು ಕಲಿತ ಮೇಲೆ ಅವರು ತಮ್ಮ ತಮ್ಮ ಮನೆಯೊಳಗೆ ಈ ಉದ್ಯಮವನ್ನು ಆರಂಭಿಸ್ತಾರೆ. ಆಮೇಲೆ ನಮ್ಮ ಸುತ್ತಲಿನ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬೆಂಗಳೂರಿಗೂ ಸಹ ಪುಣೆಯಿಂದ ಗಣಪತಿ ಬರ್ತಾವೆ. ಸೊ ನಮ್ಮ ನೆಲದ ಗಣಪತಿಗಳು ನಮ್ಮ ನಾಡಲ್ಲಿ ವಿಜೃಂಭಿಸಲಿ, ಇವಕ್ಕೆಲ್ಲ ನಾವೇ ಪೂರೈಕೆ ಮಾಡೋಣ ಅನ್ನುವ ಕನಸು ಇವರದ್ದು. ಪರವೂರಿನಿಂದ ತಮ್ಮೂರಿಗೆ ತರುವಾಗ ಆಗುವ ವಿಘ್ನಗಳನ್ನು ನಿವಾರಿಸಲೆಂದೇ ವಿಘ್ನ ನಿವಾರಕನ ನಮ್ಮನೆ ಅಂಗಳದೊಳಗೆ ತಯಾರು ಮಾಡೋಕ್ಕೆ ಶುರು ಮಾಡಿದರು. ಈ 8 ಇಂಚಿನಿಂದ 3 ಅಡಿಯ ಗಣಪತಿಗಳು ಇವ್ರ ಹತ್ರ ಸಿಗ್ತಾವೆ. ಈ 3 ಅಡಿ ಗಣಪತಿ ಇರಲಿ, 8 ಅಂಚಿನ ಗಣಪತಿ ಇರಲಿ, ಇವರ ಕನಸದಲ್ಲ ಪ್ರತಿ ಮನೆಯೊಳಗೂ ಒಂದು ಉದ್ಯಮ ಶುರುವಾಗಲಿ, ಪ್ರತಿ ಮಹಿಳೆಯು ಸ್ವಾವಲಂಬಿ ಆಗಲಿ, ಕಲಾವಿದೆಯಾಗಿ ಅವಳು ಮಾರ್ಪಡಲಿ ಅನ್ನೋದು ಆ ಕನಸು ನನಸಾಗಲಿ ಅಂಥೇಳಿ ಇವತ್ತಿನ ಹಾಪ್ಚಾ ಒಳಗೆ ಪುರಂದರದಾಸರು ಗಣೇಶನನ್ನು ಕೋರುವ ಬೇಡುವ ಕೀರ್ತನೆಯನ್ನು ಓದ್ತೀನಿ. ಗಜವದನ ಬೇಡುವೆ ಗೌರಿತನಯ, ತ್ರಿಜಗವಂದಿತನೆ ಸುಜನರ ಪೊರೆವನೆ, ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ ಮೂಷಕ ವಾಹನ ಮುನಿಜನ ಪ್ರೇಮ, ಗಜವದನ ಬೇಡುವೆ ಗೌರಿತನಯ, ತ್ರಿಜಗವಂದಿತನೆ ಸುಜನರ ಪೊರೆವನೆ, ಗಜವದನ ಬೇಡುವೆ. ಮೋದದಿ ನಿನ್ನಯ ಪಾದವ ತೋರೋ ಸಾಧುವಂದಿತನೆ ಆದರದಿಂದಲಿ, ಸರಸಿಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ವರದಯ ಮಾಡು. ಗಜವದನ ಬೇಡುವೆ ಗೌರಿತನಯ, ತ್ರಿಜಗ ವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ. ನಾ ಮುಂದಿನ ವಾರ ಹೊಸ ವಿಷಯ ತಗೊಂಡು ಮತ್ತೆ ಬರ್ತೇನಂತ ಕಾಯ್ತಿರಲ್ಲ.